ನಮಸ್ಕಾರ. ಸೊ ಇದು ಎರಡೂ ಕಾಲಕ್ಕೆ ರೆಡಿ ಫಾರ್ಮು, ಅಂದರೆ ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ಒಂದು ಫಾರ್ಮು ಸಹ ಇದೆ. ಈಲ್ಡ್ ಬರ್ತಾ ಇರ್ತಕ್ಕಂಥ ತೆಂಗು ಮತ್ತು ಸೇಬು ಇದೆ ಒಳಗಡೆ, ಅಡ್ಜಸೆಂಟು ಟಾರ್ ರೋಡು. ಸೊ ಇದು ಮನೆ, ಸೀಟು ಮನೆ ಆದ್ರೂ ದೊಡ್ಡದಾಗಿದೆ. ಎರಡು ರೂಮು, ಹಾಲು ಕಿಚನ್ ಎಲ್ಲ ಇದೆ. ಪಕ್ಕದಲ್ಲಿ ಅಟ್ಯಾಚ್ ಒಂದು ಸ್ಟೋರ್ ರೂಮು, ಇದನ್ನು ಅವರು ಗೋಡ್ ಫಾರ್ಮ್ ಮಾಡಿದ್ರಂತೆ. ಸೊ ಇದು ಫ್ರಂಟಲ್ಲಿ ಗೇಟು, ಓನರ್ಗೆ ಮನೆ, ರೂಮು, ಹಾಲು ಕಿಚನ್ ಎಲ್ಲ ಇದೆ. ಸಿಂಪಲ್ಲಾಗಿದೆ, ಬಂದರೆ ಉಳ್ಕೊಳ್ಳೋದಕ್ಕೆ. ಸೊ ಇದು ಫುಲ್ ಬೌಂಡ್ರಿನಲ್ಲಿ ಫೆನ್ಸಿಂಗ್ ಮಾಡಿ ಫ್ರಂಟಲ್ಲಿ ಗೇಟ್ ಇಟ್ಕೊಂಡಿದ್ದಾರೆ. ಸೊ ಎಲ್ಲ ಕಂಪ್ಲೀಟ್ ರೆಡಿ ಇರ್ತಕ್ಕಂಥ ತೋಟ. ಇದು ಅಡ್ಜಸೆಂಟು ಟಾರ್ ರೋಡು. ಸೊ ಇಲ್ಲಿಂದ ಮೇನ್ ರೋಡ್ ಬಂದುಬಿಟ್ಟು ಓನ್ಲಿ 1 ಕಿಲೋಮೀಟ್ರ್ ಆಗುತ್ತೆ. ಸಿಟಿನೂ ಸಹ ಬರೀ 1-2 ಕಿಲೋಮೀಟ್ರಲ್ಲಿ ಸಿಟಿ ಇದೆ, ವಿಲೇಜ್ಗೆ ತುಂಬಾ ಹತ್ತಿರ. ಸೊ ಇದು ಒಳಗಡೆ ಬಂದು ಈಲ್ಡ್ ಬರ್ತಾ ಇರ್ತಕ್ಕಂಥ ಒಂದು 40-50 ತೆಂಗಿನ ಮರಗಳು. ಇವು ದೊಡ್ಡ ಮರಗಳು. ಸೊ ಹಿಂದೆಗಡೆ 5 ವರ್ಷದ ತೆಂಗಿನ ಸಸಿ ಇದೆ, ಪ್ಲಸ್ ಅದ್ರ ಮಧ್ಯೆ ಗೌ ಹಾಕೊಂಡಿದ್ದಾರೆ ಅವರು. ಸೊ ಮಣ್ಣು ನೋಡ್ತಾ ಇದ್ದಾರೆ, ಪ್ಯೂರ್ ಕೆಂಪು ಮಣ್ಣು. ಸೊ ಇದಕ್ಕೆ 2 ಬೋರ್ವೆಲ್ ಇದೆ, ಇದೊಂದು ರನ್ನಿಂಗ್ ಬೋರ್ವೆಲ್ಲು, ಪ್ಲಸ್ ಇನ್ನೊಂದಕ್ಕೆ ಮೋಟ್ರ್ ಹಾಕೋಬೇಕು. ಸೊ ಇದರಲ್ಲೇ ಏನೋ ವಾಟ್ರ್ ಇದೆ. ಸೊ ಹಂಗಾಗಿ 1 ಬೋರ್ ರನ್ನಿಂಗು. ಸೊ ಬ್ಯಾಕ್ ಸೈಡ್ ಬಂದರೆ ನಾನು ಹೇಳ್ದಂಗೆ ಇದೆಲ್ಲ ಒಂದು 4-5 ಸ್ಟೇಜ್ ಅರುಗಿರ್ತಕ್ಕಂಥ ತೆಂಗಿನ ಸಸಿಗಳು. ಇದು ಒಂದು 50-60 ಇದೆ. ಸೊ ಅದ್ರ ಮಧ್ಯೆ ಗೌ ಹಾಕ್ಕೊಂಡಿದ್ದಾರೆ. ಇದು ಸತ್ತೆ ಇದೆ, ಕಳೆ ಇದೆ, ಕ್ಲೀನ್ ಮಾಡಿಸ್ಬೇಕಷ್ಟೇ. ನೋಡಿ, ಹಿಂದಗಡೆ ಕ್ಲೀನ್ ಮಾಡಿಸಿದ್ದಾರೆ. ಮಣ್ಣು ಈ ಥರ, ಸಸಿಗಳು ಈ ಥರ. ಸೊ ಕಂಪ್ಲೀಟ್ ರೆಡಿ. ಇದೆಲ್ಲ 4-5 ವರ್ಷದ ತೆಂಗಿನ ಸಸಿಗಳು, ಹೆಲ್ದಿಯಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದೆಲ್ಲ ರೋಡ್ರಿ ಓಡಿಸ್ಬಿಟ್ರೆ ಕಂಪ್ಲೀಟ್ ರೆಡ್ ಸಾಲ್. ಕ್ಲೀನ್ ಮಾಡಿಸ್ಬೇಕಷ್ಟೇ, 1-2 ಸಾವಿರ ಖರ್ಚು ಮಾಡಿ. ಸ್ಕ್ವೇರ್ ಬೌಂಡ್ರಿ, ಫುಲ್ಲು ಫೆನ್ಸಿಂಗ್ ಆಗಿದೆ. ಮನೆಗೆ ಪವರ್ ಕನೆಕ್ಷನ್ ತಗೊಂಡಿದ್ದಾರೆ, ಮೋಟ್ರಿಗೆ ಸಪ್ರೇಟ್ ಇದೆ. ಸೊ ವಿಲೇಜ್ ಹತ್ತಿರದಲ್ಲೇ, ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ. ಇದು ಕ್ಲಿಯರ್ ಟೈಟಲ್ಲಿದೆ, ಜನರಲ್ ಕಮಿಟಿ ಪ್ರಾಪರ್ಟಿ, ಡೈರೆಕ್ಟ್ ರಿಜಿಸ್ಟರ್ ಆಗುತ್ತೆ. ಎಲ್ಲ ಡಾಕ್ಯುಮೆಂಟು ಕ್ಲಿಯರ್ ಇದೆ. ಕಾಂಗ್ರೆಸ್ ಎರಡು ಕಾಲಕ್ಕೆ 110 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ. ಸೊ ಮೈಸೂರಿಂದ 45 ಕಿಲೋಮೀಟ್ರ್ ಆಗುತ್ತೆ. ರೆಡಿ ಫಾರ್ಮ್.